ಮೇಡಮ್, ತಮ್ಮ ಅಭಿಪ್ರಾಯ. ನನ್ನ ಹೆಸರು ವೆಂಕಟರತ್ನಮ್ಮ ಅಂತ, ಬಂಗಾರಪೇಟೆಯವಳು. ಹೇ, ಗಟ್ಟಿ ಮನಸ್ಸು ಮಾಡಿ ನಾನು ಗುಟ್ಟಂದ ಹೇಳ್ತೀನಿ, ಗಟ್ಟಿ ಮನಸ್ಸು ಮಾಡಿ ನಾನು ಗುಟ್ಟಂದ ಹೇಳ್ತೀನಿ, ಅನಕ್ಷರ ಮಾಡೋದನ್ನ ಬಿಟ್ಬಿಡ್ರಿ, ಅಕ್ಷರ ಕಲಿಯೋದನ್ನ ಮರಿಬೇಡ್ರಿ, ಅಕ್ಷರ ಕಲಿಯೋದನ್ನ ಮರಿಬೇಡ್ರಿ. ಶಿಕ್ಷಣ ಇಲ್ಲದೇ ಇರೋರು ಅದು ಹೇಳ್ತಾರೆ ಪಕ್ಕಳಿಗಿಂತಲೂ ಹೀನ ಅಂತ. ಆದರೆ ನಾನೊಂದು ಹೇಳ್ತೀನಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಶಿಕ್ಷಣ ಶಿಕ್ಷಣ ಅಂತಂದರೆ ಬರೀ ಓದೋದು ಬರೆಯೋದು, ಡಿಗ್ರಿಗಳು, ಫಾರಿನ್ಗೆ ಹೋದ್ರು, ಆ ಹೆಸರು ತಗೊಂಡ್ರು, ಈ ಹೆಸರು ತಗೊಂಡ್ರು ಅಲ್ಲ ರೀ. ಮೊದಲು ತಾಯಿ ಆದವಳು ಒಳ್ಳೆಯ ಗುಣಗಳನ್ನು ಕಲಿಸ್ಬೇಕು, ಒಳ್ಳೆಯ ಮಾನವ ಒಳ್ಳೆಯ ಪ್ರಜೆಯಾಗಿ ಬದುಕುವುದನ್ನು ಕಲಿಸೋದು ಮೊದಲು ತಾಯಿ, ನಂತರ ಶಿಕ್ಷಣಕ್ಕೆ ಕಲಿಸಿ. ಎರಡು ಒಂದು ಚಪ್ಪಾಳೆ ತಟ್ಟಿದಾಗ ಹೇಗೆ ಶಬ್ದ ಬರುತ್ತೋ, ತಾಯಿಯ ಕೊಡುವಂತಹ ಒಳ್ಳೆಯ ನಡತೆ ಒಳ್ಳೆಯ ಗುಣಗಳು, ಅಲ್ಲಿ ಕಲಿತಕ್ಕಂಥ ಗುರುಗಳು ಕೊಡುವಂತಹ ಶಿಕ್ಷಣ, ಎರಡು ಸರಿ ಒಂದು ನಾಣ್ಯದ ಎರಡು ಮುಖ ಆಗುತ್ತೆ. ಇದನ್ನು ಹೇಳೋದನ್ನು ನಾನು ಗಟ್ಟಿಯಾಗಿ ಘಂಟಾಕೋಶವಾಗಿ ಹೇಳ್ತೀನಿ. ಶಿಕ್ಷಣ ಮುಖ್ಯ, ಆದರೆ ಹೆತ್ತ ತಾಯಿಯ ಪಾತ್ರ ಇನ್ನೂ ಮುಖ್ಯ ಅದಕ್ಕೆ ಅಂತ ನಾನು ಹೇಳ್ತಾ ಇದೊಂದೇ ಮಾತನ್ನು ನಾನು ಮುಗಿಸ್ತೀನಿ. ಧನ್ಯವಾದಗಳು. ಸಾಮಾನ್ಯವಾಗಿ ನಮ್ಮ ಕನ್ನಡದಲ್ಲಿ ಗಾದೆ ಮಾತಿದೆ, ಏನದು? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೇಳಿ. ಪ್ರಾಯಶಃ ಮಕ್ಕಳನ್ನು ಆ ಸಂದರ್ಭದಲ್ಲಿ ಬಗ್ಗಿಸ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಒಗ್ಗಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಮನೆಯಿಂದ ಪ್ರಾರಂಭ ಆಗಬೇಕು ಅಂತೇಳಿ. ನಿಜ ಅದು, ಎಲ್ಲರೂ ಕೂಡ ಒಪ್ತಾರೆ. ಶಿಕ್ಷಣದ ಪ್ರಾರಂಭಿಕ ಸೆಲೆ ಇಲ್ಲಿಂದ ಅಂದರೆ, ನಮ್ಮ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ನಾಲ್ಕು ಗೋಡೆಗಳ ಮಧ್ಯೆ ಕಾಲೇಜಲ್ಲಿ ಕಲಿತಕ್ಕಂಥದ್ದು ಅಷ್ಟೇ ಶಿಕ್ಷಣ ಅಲ್ಲ, ಆ ಮನೆ ಇದೆಯಲ್ಲ ಅದು ಕೂಡ ಒಂದು ಶಿಕ್ಷಣಾಲಯ ಆಗಬೇಕು ಅಂತಾರೆ. ಮನೆಯೇ ಮಠವೆಂದು ತಿಳಿ, ಬಂಧು ಬಳಗವೇ ಗುರುವು, ಅನವರತ ಪರಿಚರ್ಯ ಅವರೊರೆವ ಪಾಠ, ನಿನ್ನ ಗುಳಿಪ ಜಗ ಮುಟ್ಟಿಪ ಸೇತು ಸಂಸಾರ ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ ಅಂತಾರೆ. ಮನಸ್ಸಿಗೊಂದು ಪುಟ ತೋಬೇಕಲ್ರಿ. ನಾವು ನೀವೆಲ್ಲ ಶರೀರಕ್ಕೆ ಪುಟ ತೋಬೇಕು ಅಂದರೆ ಜಾಗಿಂಗ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಇನ್ನೇನು ರನ್ನಿಂಗ್ ರೇಸ್ ಮಾಡ್ತೀವಿ, ಎಲ್ಲ ಸರಿ, ಅದು ಶರೀರಕ್ಕಾಯ್ತಲ್ಲ, ಮನಸ್ಸಿಗೊಂದು ಪುಟತ್ವ ಬೇಕಲ್ಲ. ಆ ಮನಸ್ಸಿಗೆ ಪುಟತ್ವ ಸಿಗ್ತಕ್ಕಂಥದ್ದೇ ಅಂತ ಶಿಕ್ಷಣ ಕ್ರಮದಿಂದ. ಆ ಶಿಕ್ಷಣದ ಕ್ರಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ಮನೆಯಿಂದ ಪ್ರಾರಂಭ ಆಗಬೇಕು, ಹೆತ್ತವರಿಂದ ಪ್ರಾರಂಭ ಆಗಬೇಕು, ಬಂಧು ಬಳಗದವರಿಂದ ಪ್ರಾರಂಭ ಆಗಬೇಕು, ಒಟ್ಟಾರೆ ಪರಿಸರದಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥ, ಇಡೀ ನಿಸರ್ಗವೇ ಒಂದು ಶಿಕ್ಷಣಾಲಯ ಆಗಬೇಕು ಅಂತಕ್ಕಂಥ ತಮ್ಮ ಮಾತಿದೆಯಲ್ಲ, ರೈಟ್ ಮೇಡಮ್? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಂಗರಾಮಯ್ಯ ಅಂತಂತ ಹೇಳಿ, ಬಂಗಾರಪೇಟೆ ನಿವಾಸಿ. ಎಲ್ಲರೂ ಹೇಳಿದರು ಶಿಕ್ಷಣ ಅತಿ ಮುಖ್ಯ, ಈ ದೇಶಕ್ಕೆ ಶಿಕ್ಷಣ ಬೇಕೇ ಬೇಕು, ಅತಿ ಎತ್ತರದಲ್ಲಿ ದೇಶ ಮುನ್ನಡಿಬೇಕಾದರೆ ಶಿಕ್ಷಣ ಮುಖ್ಯ ಅಂತ. ಈ ಮೊದಲಿಗೆ ಸುಮಾರು 45 ವರ್ಷಗಳ ಹಿಂದೆ ಭಾರತ ದೇಶದ ಶಿಕ್ಷಣ ಯಾವ ಮಟ್ಟಕ್ಕಿತ್ತು ಅಂತಂದರೆ, ಸ್ವತಃ ನಂದೇ ಉದಾಹರಣೆ. ನಾನೊಂದು ಕುಗ್ರಾಮ, ತುಮಕೂರು ಜಿಲ್ಲೆಯಲ್ಲಿ ಒಂದು ಕುಗ್ರಾಮದಲ್ಲಿ ನಾನು ಬೆಳೆದಂಥವನು. ನನ್ನ ತಂದೆ ತಾಯಿ 4 ಜನ ಮಕ್ಕಳು, ಒಂದು ಹೆಣ್ಮಗು, 4 ಜನ ಗಂಡು ಮಕ್ಕಳನ್ನ ಎತ್ತು, ಒಬ್ಬರಿಗೂ ವಿದ್ಯೆ ಕೊಡುವಷ್ಟು ಮಟ್ಟಕ್ಕಿರಲಿಲ್ಲ, ಬಡತನ ಆ ಲೆವೆಲ್ನಲ್ಲಿತ್ತು. ನನ್ನ ತಾಯಿ 4ನೇ ಕ್ಲಾಸ್ ಮುಗಿದಾದ ಮೇಲೆ ನಾನು 5 ಕಿಲೋಮೀಟರ್ ಹೋಗಬೇಕಾಯಿತು ವಿದ್ಯೆ ಕಲಿಬೇಕಾದ್ರೆ, ಶಿಕ್ಷಣ ಪಡಿಬೇಕಾದ್ರೆ 5 ಕಿಲೋಮೀಟರ್ ನಡೆದೋಗ್ಬೇಕಾಗಿತ್ತು. ವ್ಯವಸ್ಥೆ ಇರಲಿಲ್ಲ, ಊರಿನಲ್ಲಿ ಶಾಲೆ ಇಲ್ಲ. ನಮ್ಮ ತಾಯಿ ಏನು ಮಾಡಿದ್ರು, ಹೇಗಾದರೂ ಮಾಡಿ ಇವನ್ನ ಬೆಂಗಳೂರಿನಲ್ಲಿ ಕಳಿಸಿ ನಾನು ಶಿಕ್ಷಣ ಕೊಡಿಸ್ಲೇಬೇಕು ಅಂದ ಒಂದು ಹಠದಲ್ಲಿ ಅವರ 2 ಓಲೆಗಳನ್ನು ಅಡ ಇಟ್ಟು ಆ ದುಡ್ಡಿನಲ್ಲಿ ನನಗೆ ಬೆಂಗಳೂರಿಗೆ ಶಿಕ್ಷಣ ಕೊಡೋದಕ್ಕೆ ಕಳಿಸಿದ್ರು. ನಾನು ಅಲ್ಲಿ ಕಷ್ಟ ಬಿದ್ದು ಬೇರೆ ಮನೆಯವರಲ್ಲಿ ಇದ್ದು ನಾನು SSLC ಶಿಕ್ಷಣ ಪಡೆದೆ. ನಾನಾದ ನಂತರ ನನ್ನ ಅಣ್ಣ ತಮ್ಮಂದಿರನ್ನ ಕರ್ಕೊಂಡು ಬಂದು ಶಿಕ್ಷಣ ಕೊಡಿಸ್ದೆ. ಅದಾದ ಮೇಲೆ ನನ್ನ ಮಕ್ಕಳಿಗೆ ಪದವಿ ಕೊಡಿಸೋವರೆಗೂ ಶಿಕ್ಷಣದಲ್ಲಿ ಉನ್ನತ ಮಟ್ಟದಲ್ಲಿ ನಾನು ಶಿಕ್ಷಣ ನೋಡಿದ್ದೇನೆ. ಅದೇ ರೀತಿ ಎಲ್ಲರೂ ಇವತ್ತು ದೇಶದಲ್ಲಿ, ಭಾರತ ದೇಶದಲ್ಲಿ ಶಿಕ್ಷಣದ ಮಟ್ಟ ಯಾವ ಮಟ್ಟಕ್ಕಿದೆ ಅಂತಂದರೆ, ಎಲ್ಲಿ ನೋಡಿದ್ರೂ ಎಲ್ಲ ವಿದ್ಯಾವಂತರನೇ ಆಗಿದ್ದಾರೆ, ಅನಕ್ಷರಸ್ಥರು ಕಮ್ಮಿನೇ ಇದ್ದಾರೆ. ಅವರೆಲ್ಲರೂ ಎಲ್ಲರೂ ಶಾಲೆಗೆ ಕಳಿಸ್ಲೇಬೇಕು, ಒಳ್ಳೆ ವಿದ್ಯೆ ಕೊಡಬೇಕು ಅಂತ ಒಂದು ಛಲದಲ್ಲಿದ್ದಾರೆ. ನಿಜಕ್ಕೂ ಈ ದೇಶ ಸಮೃದ್ಧಿಯಾಗಿ ಬೆಳೀತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.